ನವರಾತ್ರಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಸೊಗಡಿನಲ್ಲಿ ಒಂಬತ್ತು ದಿನ ಗೊಂಬೆಗಳನ್ನು ಕೂರಿಸಿ ಸಂಭ್ರಮಿಸುವುದೇ ವಿಶೇಷ ದಸರಾ ಹಬ್ಬಕ್ಕೆ ಕೊರಟಗೆರೆಯಲ್ಲಿ ಗೊಂಬೆಗಳ ಸಂಭ್ರಮ ಹೆಚ್ಚಾಗಿದ್ದು ಮನೆಯೊಂದರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಗೊಂಬೆ ಪ್ರದರ್ಶನ ಮಾಡಲಾಗಿದೆ ಕಲ್ಪತರು ಜಿಲ್ಲೆಯಲ್ಲಿ ಮೈಸೂರು ಮತ್ತು ಚನ್ನಪಟ್ಟಣದ ದಸರಾ ಗೊಂಬೆಗಳ ಹಬ್ಬಕ್ಕೆ ವಿಶೇಷ ಸ್ಥಾನವಿದೆ ಚಂದದ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸುವ ಮೂಲಕ ಮೈಸೂರು ದಸರಾವನ ತುಮಕೂರು ಜಿಲ್ಲೆ ಸೇರಿದಂತೆ ಕೊರಟಗೆರೆ ಕ್ಷೇತ್ರದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಹೊಳವನಹಳ್ಳಿ ಗ್ರಾಮದ ಲೇಟ್ ರಮಾನಂದ್ ನಾಗಮಣಿ ದಂಪತಿಗಳ ಮನೆಯಲ್ಲಿ ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಪಟ್ಟದ ಗೊಂಬೆಗೆ ರಾಜಾರಾಣಿಯಂತೆ ಅಲಂಕಾರ ಮಾಡಿ ಅಗ್ರ ಸ್ಥಾನದಲ್ಲಿ ಮಂಟಪವನ್ನು ನಿರ್ಮಿಸಿ ಗೊಂಬೆಗಳನ್ನು ಕೂರಿಸಲಾಗಿದೆ ಆಧುನಿಕತೆ ಬಳದಂತೆ ಪ್ರಸ್ತುತ ಪೀಳಿಗೆಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಪರಿಚಯ ಮಾಡಬೇಕಾಗಿದೆ ಎಂಬುದು ಹಿರಿಯರ ಅಭಿಪ್ರಾಯವಾಗಿದೆ ನೂರೈವತ್ತು ವರ್ಷದಿಂದ ನಡೀತಾ ಇದೆ ಆಮೇಲಿಂದ ನಮ್ಮ ಮಾವನವರು ಅವರು ಇವರು ಇಟ್ಕೊಂಡು ಬಂದ್ರು ಹಂಗೇನೆ ನಾವು ಮುಂದುವರ್ಸ್ಕೊಂಡು ಹೋಗಿದ್ವಿ ಈಗ ಮುಂದಕ್ಕೆ ನಮ್ಮ ಸೊಸೆರೆ ಮಾಡಬೇಕಾಗತ್ತೆ ಅವರೇ ಮಾಡ್ತಾ ಇದಾರೆ ಒಂಬತ್ತು ದಿನ ಇಡ್ತೀವಿ ಭಜನೆ ನಡೆಯುತ್ತೆ ನಮ್ಮನೇಲಿ ಯಾವಾಗ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತಮ್ಮ ಪಾಡ್ಯದಲ್ಲಿ ಪ್ರಾರಂಭವಾಗುತ್ತೆ ವಿಜಯದಶಮಿ ಮುಕ್ತವಾಗುತ್ತೆ ಎಷ್ಟು ದಿವಸ ನಡೆಯುತ್ತೆ ಒಂಬತ್ತು ದಿವಸ ನಡೆಯುತ್ತೆ ಏನ್ ವಿಶೇಷತೆ ಏನಿರುತ್ತೆ ಒಂಬತ್ತು ದಿವಸ ಬೆಳಗ್ಗೆ ಮಾಡ್ತಿರಿ ಹೇಳ್ಕೊಂತೀವಿ ಮನೆ ಮಟ್ಟಿಗೆ ಸಾಯಂಕಾಲ ಭಜನೆ ಅವ್ರು ಬರ್ತಾರೆ ಪೂಜೆ ಮಾಡ್ತೀವಿ ಇವರಿಗೆಲ್ಲ ಅರ್ಶ ಮುತ್ತಯ್ಯ ಅರ್ಶನ ಕು ನಮ್ಮ ಗುರು ಇಡ್ತೀವಿ ಮೊದಲು ಶ್ರೀನಿವಾಸ ವೆಂಕಟೇಶ್ವರನ ಮನೆ ದೇವ್ರನ್ನ ಇಟ್ಟಿರ್ತೀವಿ ಆಮೇಲೆ ಪಟ್ಟ್ಯದೊಂಬೆಗಳು ಇಡ್ತೀವಿ ಆಮೇಲೆ ನಮ್ಮ ಸೀತಾ ಕಲ್ಯಾಣ ಕೃಷ್ಣ ಲೀಲೆ ರಾಮ್ ಪಟ್ಟಾಭಿಷೇಕ ಆಮೇಲೆ ಇದು ಹ್ಮ್ ರೈತರ ಸಂಘ ರೈತರ ದಿನದಲ್ಲಿ ಬ್ರಹ್ಮೋತ್ಸವ ಆಮೇಲೆ ಅಷ್ಟಲಕ್ಷ್ಮಿ ಆಮೇಲೆ ಮಧ್ವೇ ಸೆಟ್ ಇದೆ ಆಮೇಲೆ ಸ್ಕೂಲ್ ದು ವಿಶೇಷತೆ ಅಂತ ವಿಶೇಷತೆ ಅಂದ್ರೆ ಆವಾಗಲಿಿಂದ ನಡೆ ಇವೆಲ್ಲ ದೇವರ ರವೀಂದ್ರ ಸ್ವಾಮಿ ಆಂಡಾಳು ಆಂಡಾಳು ನಮ್ಮ ಲಕ್ಷ್ಮಿ ದಸರಾ ಹಬ್ಬದ ಪ್ರಾರಂಭದ ದಿನವೇ ಮನೆಯಲ್ಲಿ ಕೂರಿಸುವ ಒಂದೊಂದು ಬೊಂಬೆಗಳು ಒಂದೊಂದು ರೀತಿಯ ವಿಶೇಷ ಇತಿಹಾಸದ ಕಥೆಗಳನ್ನು ಹೇಳುತ್ತವೆ ನಮ್ಮ ಸಂಸ್ಕೃತಿ ಧಾರ್ಮಿಕ ಪರಂಪರೆ ಸಾಹಿತ್ಯ ಆಚರಣೆ ವೈಚಾರಿಕತೆ ಸನಾತನ ಧರ್ಮ ಹೀಗೆ ವಿಷಯ ಮತ್ತು ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕಂತೆ ಗೊಂಬೆಗಳನ್ನು ಸಿದ್ಧತೆ ಮಾಡಲಾಗಿದೆ ಅಲ್ಲದೆ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಸಾರುವ ಗೊಂಬೆಗಳಿಗೆ ಪ್ರಮುಖ ಸ್ಥಾನ ನೀಡಲಾಗಿದೆ ರಾಮಾಯಣ ಮಹಾಭಾರತ ಬ್ರಹ್ಮೋತ್ಸವ ಶ್ರೀನಿವಾಸ ಪದ್ಮಾವತಿ ರೈತರ ದಿನಚರಿ ಕರಕುಶಲ ವರ್ತಕ ಗಣಪತಿ ನಾದಮುನಿ ಗೋಷ್ಠಿ ಚಂದ್ರಯಾನ ಮೂರನ ಬಿಂಬಿಸುವ ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳನ್ನು ಮುಖ್ಯ ಶಿಕ್ಷಕ ಲೇಟ್ ರಮಾನಂದ ಅವರ ಮನೆಯಲ್ಲಿ ಅನಾವರಣಗೊಂಡಿದೆ